ವಿರಾಮದ ನಂತರ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಾವು ತಿಳಿಯಪಡಿಸುವ ವಿಚಾರ ಯಾವುದಪ್ಪ ಅಂತಂದರೆ, ಜ್ವರ ಮತ್ತು ನೆಗಡಿ. ಈ ಜ್ವರ ಮತ್ತು ನೆಗಡಿ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರನ್ನು ಕಾಡಿರುವಂಥ ಸಮಸ್ಯೆನೇ ಅಲ್ವಾ? ಸೊ ಇದು ನನಗೆ ಬಂದಿಲ್ಲ ಅಂತ ಹೇಳುವಂಥವ್ರಿಗೆ ಯಾರೂ ಸಿಕ್ಕೋದೇ ಇಲ್ಲ ಏನೋ ಅಂತ ಅನಿಸುತ್ತೆ. ಹಾಗೆ ಪ್ರತಿಯೊಬ್ಬ ಮಾನವನಿಗೂ ಕಾಡುವಂಥ ಸಮಸ್ಯೆ ಇದು. ಸೊ ಇದಕ್ಕೆ ಯಾವುದೇ ಏಜ್ ಲಿಮಿಟ್ಸ್ ಇಲ್ಲ. ಸೊ ಪುಟ್ಟ ಮಗುವಿನಿಂದ ಹಿಡಿದು ವಯಸ್ಕರಲ್ಲಿ ಮತ್ತು ವೃದ್ಧಾಪ್ಯರಲ್ಲಿ ಎಲ್ಲರನ್ನೂ ಕಾಡುವಂಥ, ಎಲ್ಲ ವಯಸ್ಸಿನಲ್ಲಿಯೂ ಕಾಡುವಂಥ ಸರ್ವೇ ಸಾಮಾನ್ಯವಾದ ಒಂದು ಸಮಸ್ಯೆ ಇದು. ಹಾಗಾದರೆ ಇದಕ್ಕೆ ನಾವು ಬರೀ ಮನೆ ವೈದ್ಯ ಸಾಕ? ಇಲ್ಲ, ಇದರಲ್ಲಿ ಬೇರೆ ಬೇರೆ ವಿಧಗಳಿವೆ. ಸೊ ಅದನ್ನು ನಾವು ಮೊದಲು ನೋಡ್ಕೊಳ್ಬೇಕು. ಸೊ ಜ್ವರ ಯಾವ ಮೂಲದಿಂದ ಬಂದಿದೆ ಅನ್ನೋದನ್ನು ಮೊದಲು ನಾವು ಅರ್ಥ ಮಾಡಿಕೊಂಡ್ರೆ, ಸೊ ಅದನ್ನು ನಾವು ಮನೆಯಲ್ಲೇ ಒಂದಷ್ಟು ಪ್ರಿಕಾಷನ್ಸನ್ನು ತೆಗೆದುಕೊಳ್ಳೋದ್ರಿಂದ ಆಸ್ಪತ್ರೆಗೆ ಹೋಗದಂತೆ ಗುಣಪಡಿಸ್ಕೊಳ್ಳಿಕ್ಕೂ ಸಾಧ್ಯ ಇದೆ. ಕೆಲವು ಕೈ ಮೀರಿದಂಥ ಪರಿಸ್ಥಿತಿಗಳಿದ್ದಾಗ ಖಂಡಿತವಾಗಿಯೂ ವೈದ್ಯರನ್ನು ನಾವು ಭೇಟಿ ಮಾಡಲೇಬೇಕು. ಅದು ಆದಷ್ಟು ಬೇಗ, ಈ ವಿಚಾರದಲ್ಲಿ ಡಿಲೇ ಮಾಡಲೇಬಾರ್ದು. ಸೊ ಈಗ ಸಾಮಾನ್ಯವಾದ ಜ್ವರಕ್ಕೆ, ಸಾಮಾನ್ಯವಾದ ನೆಗಡಿಗೆ ನೆಗಡಿ ಯಾಕೆ ಬರುತ್ತೆ ಅಂತ. ಒಂದು, ದೇಹದ ಉಷ್ಣಾಂಶ ಜಾಸ್ತಿ ಆದಾಗ, ಹಾಗೆ ಒಂದು ಋತುಮಾನದಿಂದ ಇನ್ನೊಂದು ಋತುಮಾನಕ್ಕೆ ಬದಲಾಗುವಾಗ, ಸೊ ನಾವು ಶಿಶಿರ ಋತುವಿನಿಂದ ಗ್ರೀಷ್ಮ ಋತುವಿಗೆ ಕಾಲ ಬದಲಾವಣೆ ಆಗುವಾಗ ಏನಾಗುತ್ತೆ, ಸೊ ತುಂಬ ಚಳಿಯಲ್ಲೂ ನಾವು ಇರ್ತೀವಿ ಅಂಥವ್ರು ಏನಾಗುತ್ತೆ, ತಣ್ಣನೆಯ ವಾತಾವರಣದಲ್ಲಿದ್ದವರು ಇಡೀ ಒಂದೇ ಸಲ ನಾವು ಬಿಸಿಯ ವಾತಾವರಣಕ್ಕೆ ನಮ್ಮ ದೇಹ ಹೊಂದ್ಕೊಳ್ಳುವಂಥ ಹಂತದಲ್ಲಿ ಕೂಡ ಮಕ್ಕಳಲ್ಲಿ ಇದು ಈ ಬದಲಾವಣೆ ಹೆಚ್ಚಾಗಿ ಕಾಣಿಸುತ್ತೆ. ಸೊ ಈ ಒಂದು ಹಂತದಲ್ಲಿ ಏನಾಗುತ್ತೆ, ದೇಹ ಬಿಸಿ ಅಂಶ ಜಾಸ್ತಿ ಆಗುತ್ತೆ. ಇನ್ನು ಇತ್ತೀಚೆಗೆ ನಾವೆಲ್ಲ ನೋಡ್ತಾ ಇರೋಂಥದ್ದು ಸೊಳ್ಳೆಗಳಿಂದ ಬೇರೆ ಬೇರೆ ಜ್ವರಗಳು, ಡೆಂಗ್ಯೂ ಬರೋದನ್ನು ನೋಡಿದ್ದೀವಿ, ಇನ್ನು ಮಲೇರಿಯಾ ಬರೋದನ್ನು ನೋಡಿದ್ದೀವಿ, ಚಿಕನ್ ಗುನ್ಯಾ ಅಂತ ಒಂದು ಬಂತು ಅದನ್ನು ನೋಡಿದ್ದೀವಿ. ಈ ಥರದ ಜ್ವರಗಳು ತುಂಬ ಅಪಾಯಕಾರಿ ಆದಂಥ ಜ್ವರಗಳು. ಸಾಮಾನ್ಯವಾದ ಜ್ವರದ ಬಗ್ಗೆ ನಾವು ಮಾತಾಡುವಾಗ ಸರ್ವೇ ಸಾಮಾನ್ಯವಾಗಿ ದೇಹದ ಉಷ್ಣತೆ ಜಾಸ್ತಿ ಆದಾಗ ಬರೋವಂಥದ್ದು. ಆಮೇಲೆ ಮಕ್ಕಳು ಏನು ಮಾಡಿರ್ತಾರೆ ಅಂತಂದರೆ, ಸಡನ್ನಾಗಿ ತುಂಬ ತಂಪಾಗಿರುವಂಥ ಆಹಾರವನ್ನು ದೇಹಕ್ಕೆ ಕೊಟ್ಟಾಗ, ನಾವು ಒಂದು ಟೆಂಪರೇಚರ್ಗೆ ನಮ್ಮ ದೇಹ ಒಂದು ಕಳೆದ ಒಂದು ಸ್ವಲ್ಪ ದಿವಸದಲ್ಲಿ ಒಲ್ಕೊಂಡಿರುತ್ತೆ ಅಂತ ಇಟ್ಕೊಳ್ಳೋಣ, ಒಂದು ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ನಾವು ಏಕಾಏಕಿ ಐಸ್ಕ್ರೀಮು ಮತ್ತು ತಂಪು ಪಾನೀಯಗಳನ್ನು ತುಂಬ ಫ್ರಿಡ್ಜಲ್ಲಿ ಇಟ್ಟಿರುವಂಥ ತಣ್ಣನೆಯ ಆಹಾರ ಸೇವನೆ ಮಾಡಿದ್ವಿ ಹೆಚ್ಚಾಗಿ ಅಂತಾದಾಗ, ಸೊ ಅಲ್ಲಿ ಅದು ಹೊಂದ್ಕೊಳ್ಳುವಂತಹ ಹಂತದಲ್ಲಿಯೂ ಕೂಡ ಸೊ ನಮಗೆ ಏನಾಗ್ಬೋದು, ನೆಗಡಿಯೂ ಬರಬಹುದು ಮತ್ತು ದೇಹದ ಉಷ್ಣಾಂಶವೂ ಕೂಡ ಜಾಸ್ತಿ ಆಗ್ಬೋದು. ಇದು ಒಂದು ರೀಸನ್. ಇನ್ನು ಇನ್ನೊಂದು ಹಂತಕ್ಕೆ ನಾವು ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಇದು ಒಂದು ಸಾಮಾನ್ಯ ಹಂತದಲ್ಲಿ ಶುರುವಾಗಿ ಒಂದು ದೊಡ್ಡ ಮಟ್ಟಕ್ಕೆ ನಮ್ಮ ಸಮಸ್ಯೆಗೆ ಈಡು ಮಾಡುವಂಥ ಹಂತಗಳು ಯಾವ್ಯಾವುದಪ್ಪ ಅಂತಂದರೆ, ನೆಗಡಿ ಜ್ವರ ಬಂದಾಗ ನಾವೇನಾದರೂ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ವಿ ಅಂತಂದರೆ, ಸೊ ಅದೇನು ಮಾಡುತ್ತೆ ಅಂತಂದರೆ ಕಫವನ್ನು ಜಾಸ್ತಿ ಮಾಡಿಬಿಡುತ್ತೆ. ಸೊ ನೆಗಡಿಯೂ ಕಡಿಮೆ ಆಗ್ತಾಯಿಲ್ಲ, ಒಂದು ಕಡೆ ಜ್ವರವೂ ದೇಹದಲ್ಲಿ ಇದೆ ಅಂತಂದರೆ ಇಡೀ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಅದು ಪರಿಣಾಮ ಬೀರುತ್ತೆ. ಅವಾಗೇನಾಗುತ್ತೆ, ಆಹಾರ ಸೇವನೆಗೆ ಇಂತಹ ಸಮಸ್ಯೆಗೆ ತುತ್ತಾಗಿರ್ತಕ್ಕಂಥವರು ಆಹಾರ ಸೇವನೆಯನ್ನು ಕಡಿಮೆ ಮಾಡ್ತಾರೆ. ಅವಾಗೇನಾಗುತ್ತೆ, ಲವಣಾಂಶಗಳು ಕಡಿಮೆಯಾಗಿ ಪೌಷ್ಟಿಕಾಂಶಗಳು ಕಡಿಮೆಯಾಗಿ ಪೋಷಕ ಸತ್ವಗಳು ಕಡಿಮೆಯಾಗಿ ಶಕ್ತಿಯ ಬೇಗ ಶಕ್ತಿ ಕುಂದುತ್ತೆ, ಸುಸ್ತಾಗಿ ಅವರು ಹಾಸಿಗೆ ಹಿಡಿಯುವಂಥ ಒಂದು ಹಂತಕ್ಕೆ ತಲುಪ್ತಾರೆ ಇಲ್ಲಿ. ಸೊ ಇಂತಹ ಸಮಸ್ಯೆ ಈ ಮಟ್ಟಕ್ಕೆ ಹೋದಾಗ ನಾವು ಬಹಳ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಸೊ ಹಾಗಾಗಿ ಇನ್ನೊಂದು ಇತ್ತೀಚೆಗೆ ಕಾಡಿದಂಥ ಸಮಸ್ಯೆ ಯಾವುದಪ್ಪ ಅಂತಂದರೆ, ಈ ನೆಗಡಿ ಮತ್ತು ಜ್ವರದ ಜಾಸ್ತಿ ಆದಾಗ ಕಫ ಜಾಸ್ತಿಯಾಗಿ ಶ್ವಾಸಕೋಶದ ಮೇಲೆ ಅದು ಇನ್ಫೆಕ್ಷನನ್ನು ಮಾಡಿ, ಸೊ ನ್ಯುಮೋನಿಯಾ ಅಂತ ಒಂದು ಸಮಸ್ಯೆ ಇತ್ತೀಚೆಗೆ ಕಾಡ್ತಾ ಇದೆ. ಇಲ್ಲಿ ಸೀನು ಬರುವಂಥದ್ದು, ಕಫ ಜಾಸ್ತಿ ಆಗುವಂಥದ್ದು, ಗಂಟಲು ಮತ್ತು ಎದೆ ಭಾಗದಲ್ಲಿ ಕಫ ಕಟ್ಟುವಂಥದ್ದು, ಕಫ ಕಟ್ಟಾದಮೇಲೆ ಅದರೊಳಗಡೆ ರೋಗಾಣುಗಳು ಜಾಸ್ತಿಯಾಗಿ ನ್ಯುಮೋನಿಯಾಕ್ಕೆ ಅದು ಕನ್ವರ್ಟ್ ಆಗುವ ಇಂತಹ ಒಂದು ಹಂತವನ್ನು ಕೂಡ ನಾವು ಸಾಕಷ್ಟು ಜನರಲ್ಲಿ ಕಂಡಿದ್ದೀವಿ, ನೋಡಿದ್ದೀವಿ, ತಾವು ಕೂಡ ಇಂಥದ್ದನ್ನು ಗಮನಿಸಿರ್ತೀರಿ. ಸೊ ಇಂತಹ ಹಂತಕ್ಕೆ ಹೋಗೋಕ್ಕಿಂತ ಮುಂಚೆ ನಾವೇನೆಲ್ಲ ಮನೆಯಲ್ಲಿ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತಾದರೆ, ಮೊದಲನೇದಾಗಿ ಸಾಮಾನ್ಯ ಜ್ವರದ ಬಗ್ಗೆ ಮಾತಾಡುವ. ಸಾಮಾನ್ಯ ಜ್ವರ ಬಂದಾಗ ನಾವೇನು ಮಾಡಬೇಕು ಆ ಮಗುಗೆ ಅಂತಂದರೆ, ನೋಡಬೇಕು ಫಸ್ಟು ಟೆಂಪ್ರೇಚರ್ ಎಷ್ಟಿದೆ ಅನ್ನೋದನ್ನು ಫಸ್ಟು ನಾವು ನೋಡ್ಕೋಬೇಕು. ಆ ಮಗುವಿಗೆ ರೂಮ್ ಟೆಂಪ್ರೇಚರ್ ಇರುವಂಥ ಕಾಯಿಸಿ ಆರಿಸಿರುವಂಥ ನೀರನ್ನು ಕೊಡಬೇಕು. ಯಾಕೆ ಇಲ್ಲಿ ಕಾಯಿಸಿ ಆರಿಸಿದಂಥ ನೀರು ಅಂತಂದರೆ, ನಾವು ಸಾಮಾನ್ಯವಾಗಿ ತಣ್ಣೀರನ್ನು ಸೇವನೆ ಮಾಡಿದಾಗ ಲವಣಾಂಶಗಳು ಚೆನ್ನಾಗಿರೋದು ನಮ್ಮ ದೇಹಕ್ಕೆ ಸಿಕ್ಕುತ್ತೆ, ಸೊ ಅದರಲ್ಲಿ ಒಳ್ಳೆಯ ಅಂಶಗಳು ಒಂದಷ್ಟು ಇರ್ತವೆ ಅಂತ ನಾವೆಲ್ಲ ನಾವು ಡಿಸ್ಕಸ್ ಮಾಡಿರ್ತೀವಿ ಬೇರೆ ವಿಚಾರಗಳಲ್ಲಿ. ಸೊ ಇಲ್ಲಿ ಕಾಯಿಸಿ ಹಾರಿಸಿದ ನೀರು ಯಾಕಪ್ಪ ಅಂತಂದರೆ, ಆಲ್ರೆಡಿ ಜೀರ್ಣಾಂಗ ವ್ಯೂಹ
ಒಂದು ಸ್ವಲ್ಪ ಕುಂದಿರುತ್ತೆ, ಅದಕ್ಕೆ ಶಕ್ತಿಹೀನವಾಗಿರುತ್ತೆ. ಸೊ ಅದಕ್ಕೆ ಈ ನೀರಿನ ಮುಖಾಂತರನೂ ಬೇರೆ ಯಾವುದಾದ್ರು ಬ್ಯಾಕ್ಟೀರಿಯಾಗಳು ಏನಾದರೂ ಸೇರಿಕೊಂಡು ಇನ್ನೂ ಸ್ವಲ್ಪ ರೋಗದ ಉಲ್ಬಣತೆಯನ್ನು ಜಾಸ್ತಿ ಮಾಡ್ಬೋದು ಅನ್ನೋ ಕಾರಣದಿಂದಾಗಿ ಕಾಯಿಸಿ ಹಾರಿಸಿದಲ್ಲಿ ಬಿಸಿ ನೀರನ್ನು ಕೊಡಬಾರ್ದು ಯಾವತ್ತೂ ತಿಳ್ಕೊಳ್ಳಿ. ಸೊ ಇಲ್ಲಿ ಜ್ವರ ಬಂದಿದೆ ಅಂತಾದಾಗ ಮತ್ತೆ ನಾವು ಟೆಂಪ್ರೇಚರ್ ಜಾಸ್ತಿ ಇರುವಂಥ ನೀರನ್ನು ಸೇವನೆ ಮಾಡಬಾರ್ದು. ಸೊ ಇಲ್ಲೇನು ಮಾಡಬೇಕು, ರೂಮ್ ಟೆಂಪ್ರೇಚರ್ ಅಥವಾ ಅಟ್ಮಾಸ್ಫಿಯರ್ ಟೆಂಪ್ರೇಚರ್ಗೆ ಯಾವುದಿರುತ್ತೋ ಸೊ ಅದನ್ನು ಅಂತಹ ಕಾಯಿಸಿ ಹಾರಿಸಿದಂಥ ನೀರನ್ನು ಸೇವನೆ ಮಾಡುವಂಥದ್ದು ಬಹಳ ಯಥೇಚ್ಛವಾಗಿ ಕೊಡಬೇಕು. ಇನ್ನು ಎರಡನೇದಾಗಿ, ಕಫ ಇಲ್ಲ ಅಂತಾದರೆ ಎಳನೀರನ್ನು ಹೆಚ್ಚಾಗಿ ಕುಡಿಸ್ಬೇಕು. ಎಳನೀರನ್ನು ಸೇವನೆಯನ್ನು ಹೆಚ್ಚು ಮಾಡಿಸೋದು ಕೂಡ ನಿರ್ಜಲೀಕರಣವನ್ನು ಕಡಿಮೆ ಮಾಡುತ್ತೆ, ಜ್ವರದ ಕ್ಷಮತೆಯನ್ನು ಕೂಡ ಕಡಿಮೆ ಮಾಡೋದಕ್ಕೆ ಇದು ನಮ್ಗೆ ಸಹಾಯ ಮಾಡುತ್ತೆ. ಜೊತೆಗೆ ಲವಣಾಂಶಗಳು ಹೇರಳವಾಗಿರೋದ್ರಿಂದ ಸೊ ಅದು ಸುಸ್ತಾಗೋದಕ್ಕೂ ಬಿಡೋದಿಲ್ಲ, ಲೈಕ್ ಗ್ಲೂಕೋಸ್ ಥರನೇ ಇದು ಕೆಲಸ ಮಾಡುತ್ತೆ. ಆಮೇಲೆ ಈ ಅಂಗಡಿಗಳಲ್ಲಿ ಲವಣಾಂಶಯುಕ್ತವಾದಂತಹ ಕೆಲವೊಂದು ವಸ್ತುಗಳು ಸಿಗುತ್ತೆ, ಅಂಥದ್ದನ್ನಾದ್ರೂ ಕೊಡ್ಬೋದು. ಅಥವಾ ಮನೆಯಲ್ಲೇ ಏನು ಮಾಡಬೇಕಾಗತ್ತಪ್ಪ ಅಂತಂದರೆ ಸ್ವಲ್ಪ ಹಣ್ಣಿನ ರಸಗಳ ಜೊತೆಗೆ ಉಪ್ಪು ಮತ್ತು ಬೆಲ್ಲವನ್ನು ಹಾಕಿ ಒಂದು ಚಿಟಿಕೆ ಉಪ್ಪು ಮತ್ತು ಬೆಲ್ಲ ಇದೆರಡನ್ನೂ ಹಾಕಿ ಆಗಾಗ ಕೊಡ್ತಾ ಇದ್ದರೆ ಸುಸ್ತಾಗೋದನ್ನು ಕೂಡ ಇಲ್ಲಿ ತಡೆಯೋದಕ್ಕೆ ಸಾಧ್ಯ ಇದೆ. ಇನ್ನು ಔಷಧಿಯಾಗಿ ನಾವು ಏನು ಮಾಡ್ಬೋದಪ್ಪ ಅಂತಂದರೆ ಜ್ವರಕ್ಕೆ ಪರಮ ಔಷಧಿ ಅಂತಂದರೆ ಒಂದು ಭದ್ರಮುಷ್ಟಿಯ ಚೂರ್ಣ ಮತ್ತು ಇನ್ನೊಂದು ಅಮೃತ ಬಳ್ಳಿಯ ಚೂರ್ಣ. ಸೊ ಅಮೃತ ಬಳ್ಳಿ ಮತ್ತು ಭದ್ರಮುಷ್ಟಿ ತುಳಸಿ, ಸೊ ಇವುಗಳನ್ನು ಮೂರನ್ನು ಹಾಕಿ ನಾವು ಅದನ್ನು ಕಷಾಯದ ರೂಪದಲ್ಲಿ ಮಾಡಿಟ್ಕೊಂಡು ಸೊ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಒಂದು 10-10 ml ಆದರೂ ಕುಡಿಸ್ತಾ ಬರಬೇಕು. ಅದನ್ನು ಒಂದು 10-10 ml ಕುಡಿಸ್ತಾ ಬಂದರೆ ಸೊ ಸಾಮಾನ್ಯವಾದ ಜ್ವರದಲ್ಲಿ ಇದು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಅದರ ಜೊತೆಗೆ ನಾವು ಏನು ಇನ್ನೊಂದು ವಿಚಾರ ಅಂದರೆ ಜೇನುತುಪ್ಪದ ಜೊತೆಯಲ್ಲಿ ಸೊ ನಾವು ಶುಂಠಿ ಪೌಡ್ರನ್ನು ಹಾಕಿ ಜೊತೆಗೆ ಸ್ವಲ್ಪ ಕಾಳುಮೆಣಸನ್ನು ಹಾಕಿ ಸೊ ನಾವು ಅದರ ಜೊತೆಗೆ ಸ್ವಲ್ಪ ನೆಲನಲ್ಲಿಯ ಚೂರ್ಣವನ್ನು ಹಾಕಿ ನೆಲನಲ್ಲಿಯ ಚೂರ್ಣ ಜೇನುತುಪ್ಪ ಶುಂಠಿ ಮತ್ತು ಕಾಳುಮೆಣಸು ಸೊ ಇದಿಷ್ಟನ್ನು ಹಾಕಿ ನಾವೇನು ಮಾಡ್ಬೋದು ಲೇಹ್ಯದ ಥರ ಮಾಡಿ ಅದನ್ನು ತಿನ್ನಿಸುವ ಪ್ರಯತ್ನವನ್ನು ಕೂಡ ನಾವು ಮಾಡ್ಬೋದು. ಸೊ ಇದನ್ನು ಕೊಟ್ಟಾಗಲೂ ಕೂಡ ಜ್ವರದ ನಿವಾರಣೆಗೆ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇನ್ನು ಕಫ ಜಾಸ್ತಿ ಆಗಿದೆ ಅಂತಂದಾದಾಗ ಏನು ಮಾಡಬೇಕು ಅಂತಂದರೆ ಹಾಡು ಸೋಗೆ ಅಂತ ಒಂದು ವಾಸಕ ಅಂತ ನಾವು ಕರಿತೀವಿ. ಹಾಡು ಸೋಗೆಯ ಸೊಪ್ಪನ್ನು ತರಬಹುದು ಹಳ್ಳಿಗಳ ಆದರೆ, ಇಲ್ಲಾಂತಂದರೆ ನೀವು ಇದರ ಚೂರ್ಣ ಲಭ್ಯವಿರುತ್ತೆ ಆ ಚೂರ್ಣವನ್ನು ಹತ್ತಿರದ ಆಯುರ್ವೇದ ಶಾಪಿಗೆ ಹೋಗಿ ನೀವು ಇದರ ಆಡಿಸೋಗಿ ಚೂರ್ಣವನ್ನು ತೆಗೆದುಕೊಂಡು ಬಂದು ಸೊ ಅದರ ಜೊತೆಗೆ ಸ್ವಲ್ಪ ಮತ್ತೆ ಶುಂಠಿಯನ್ನು ನಾವು ಸೇರಿಸ್ಕೊಳ್ಬೋದು. ಶುಂಠಿಯನ್ನು ಹಾಕಿ ಸ್ವಲ್ಪ ಚಕ್ಕೆಯನ್ನು ಹಾಕಿ ಲವಂಗವನ್ನು ಹಾಕಿ ಸೊ ಅದನ್ನು ನಾವು ಕುದಿಸ್ಕೊಂಡು ಅದನ್ನು ಕಷಾಯದ ರೂಪದಲ್ಲಿ ಕೊಡ್ಬೋದು. ಇಲ್ಲ ಅಂತಂದರೆ ಆಡಿಸೋಗಿಯ ಎಲೆಯನ್ನು ಜ್ಯೂಸ್ ತೆಗೆದು ಕೂಡ ಒಂದು ಚಿಟಿ ನಾವು ಜೇನುತುಪ್ಪದ ಜೊತೆ ಅದನ್ನು ಸೇವನೆ ಮಾಡಿಸ್ಬೋದು. ಸೊ ಇದನ್ನು ಮಾಡಿಸೋದ್ರಿಂದ ಕಫ ಬೇಗ ಒಡೆಯುತ್ತೆ, ಶುಂಠಿಯೂ ಕೂಡ ಕಫದ ನಿವಾರಣೆಯಲ್ಲಿ ಅತ್ಯದ್ಭುತವಾದ ಕೆಲಸವನ್ನು ಮಾಡುತ್ತೆ. ಇನ್ನೊಂದು ಏನು ಅದ್ಭುತವಾದ ಪ್ರಯೋಗವನ್ನು ನಾವು ಮನೆಯಲ್ಲಿ ಏನು ಮಾಡಿಕೊಳ್ಬೋದು ಅಂತಂದರೆ ಜ್ಯೇಷ್ಠ ಮಧು ಭಜೆ ಪ್ರತಿಯೊಬ್ಬರು ಮನೆಯಲ್ಲೂ ಇದೆ. ಮಕ್ಕಳಿಗಾಗಿ ದೊಡ್ಡವರು ಹಿರಿಯರು ಇದ್ದಾರೆ, ಒಬ್ಬರು ಅಜ್ಜಿ ಇದ್ದಾರೆ ಅಂದರೆ ಆ ಮನೆಯಲ್ಲಿ ಇಂಥ ವಸ್ತುಗಳು ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರ್ತವೆ. ಸೊ ಏನು ಅಂತಂದರೆ ಭಜೆ ಪುಟ್ಟ ಮಕ್ಕಳಲ್ಲಿ ಜ್ವರ ಬಂದಿದೆ ಅಂತ ಇಟ್ಕೊಳ್ಳಿ, ಅಂಥ ಸಮಯದಲ್ಲಿ ಭಜೆ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ, ಜ್ಯೇಷ್ಠ ಮಧು ತುಂಬ ಹೆಲ್ಪ್ ಮಾಡುತ್ತೆ. ನೀವೊಂದು ಗಂಧದ ಕಲ್ಲ ಮೇಲೆ ಅದನ್ನು ತೊಗೊಂಡು ಚೆನ್ನಾಗಿ ತೇದು ಸೊ ಅದನ್ನು ಸ್ವಲ್ಪ ನೀರಿನ ಜೊತೆಯಾದರೂ ಕೊಡ್ಬೋದು ಅಥವಾ ಜೇನುತುಪ್ಪದ ಜೊತೆಯಾದರೂ ಮಕ್ಕಳಿಗೆ ನಾಲಿಗೆಯ ತುದಿಯಲ್ಲಿ ಕೊಡ್ತಾ ಬಂದರೆ ಇದು ಕಫ ನಿವಾರಣೆ ಮಾಡೋದಕ್ಕೂ ಅತ್ಯದ್ಭುತವಾಗಿ ಸಹಾಯ ಮಾಡುತ್ತೆ, ಜೊತೆಗೆ ಜ್ವರದ ನಿವಾರಣೆಗೂ ಕೆಲಸ ಮಾಡುತ್ತೆ. ಇನ್ನು ದೊಡ್ಡವರು ಇನ್ನೂ ಒಂದು ಸರಳ ಮಾರ್ಗವನ್ನು ನಾವು ಹುಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ತಾರೆಕಾಯಿ ಹಳಲೆಕಾಯಿ ಮತ್ತು ಬೆಟ್ಟದ ನೆಲ್ಲಿಕಾಯಿ. ಇದರಲ್ಲಿ ಒಂದೊಂದೇ ಸಪ್ರೇಟಾಗಿ ಏನಾದರೂ ನಿಮ್ಗೆ ಸಿಗುತ್ತೆ ಅಂತಂದರೆ ಖಂಡಿತವಾಗಿಯೂ ಸಪ್ರೇಟಾಗಿ ಬಳಸೋದ್ರಲ್ಲಿ ಏನೂ ತಪ್ಪಿಲ್ಲ. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ ಒಂದು ಅದರ ಕಷಾಯವನ್ನು ಮಾಡಿ ಸೇವನೆ ಮಾಡ್ಬೋದು ಇಲ್ವಾ. ಇದನ್ನು ತ್ರಿಫಲ ಅಂತ ಕರೀತಾರೆ. ತ್ರಿಫಲ ಚೂರ್ಣ ಕೊಡಿ ಅಂತ ಕೇಳಿದ್ರೆ ಯಾವುದೇ ಆಯುರ್ವೇದ ಶಾಪ್ಗೆ ಹೋಗಿ ನೀವು ತ್ರಿಫಲ ಚೂರ್ಣ ಕೊಡಿ ಅಂತಂದರೆ ಅವರು ಕೊಡ್ತಾರೆ. ಸೊ ಇದನ್ನು ಜೇನುತುಪ್ಪದ ಜೊತೆಯಾದರೂ ಸೇವನೆ ಮಾಡಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಊಟಕ್ಕಿಂತ ಮುಂಚೆ ಕೊಟ್ಟರೆ ಬಹಳ ಉತ್ತಮ. ಅಥವಾ ಇದನ್ನು ನೀವು ನೀರಿನಲ್ಲಿ ಹಾಕಿ ಕಷಾಯವನ್ನಾದರೂ ಮಾಡಿ ಸೇವನೆ ಮಾಡ್ಬೋದು. ತ್ರಿಫಲಚೂರ್ಣ, ಕಫಹರ ಮತ್ತು ಜ್ವರಹರ ಎರಡಕ್ಕೂ ಇದು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇನ್ನೂ ಒಂದು ಏನು ಮಾಡ್ಬೋದು, ಹೆಚ್ಚು ಮತ್ತೆ ಮತ್ತೆ ಟೆಂಪರೇಚರು ಜಾಸ್ತಿ ಆಗ್ತಾನೇ ಇದೆ, ಜಾಸ್ತಿ ಆಗಿ ಕುಂದು ಅದು ಕಡಿಮೆ ಆಗ್ತಿಲ್ಲ ಅಂತಾದರೆ ಒಂದು ಲೇಪವನ್ನು ಮಾಡ್ಬೋದು. ಅಗ್ನಿಮಂತ ಅಂತ ಒಂದು ಸಿಕ್ಕುತ್ತೆ, ಅದು ನಮ್ಮಂತಹ ಪಾರಂಪರಿಕ ವೈದ್ಯರ ಬಳಿ ಸಾಮಾನ್ಯವಾಗಿ ಅದು ಸಿಗುತ್ತೆ.
ಅಥವಾ ಆಯುರ್ವೇದ ಶಾಪಲ್ಲೂ ನಿಮ್ಗೆ ಸಿಗ್ಬೋದು. ಈ ಅಗ್ನಿಮಂತದ ಚೂರ್ಣವನ್ನು ತೆಗೆದುಕೊಂಡು ಬಂದು, ಸೊ ಅಗ್ನಿಮಂತದ ಚೂರ್ಣದ ಜೊತೆಗೆ ಸ್ವಲ್ಪ ಗಂಧವನ್ನು ತೆಗೆದುಕೊಂಡು, ಗಂಧ ಮತ್ತು ಅಗ್ನಿಮಂತದ ಚೂರ್ಣವನ್ನು ಬೆರೆಸಿ ಎಂಟೈರ್ ಬಾಡಿಗೆ ಲೇಪ ಮಾಡುವಂಥದ್ದು. ಆವಾಗ ಅದು ಬೇಗ ಆ ಹೀಟನ್ನು ಹೀರ್ಕೊಳ್ಳುತ್ತೆ. ಇನ್ನೊಂದು ಉಪಾಯ ಏನಪ್ಪ ಅಂತಂದರೆ, ಸಾಧ್ಯವಾದಲ್ಲಿ ಕಫ ಕಡಿಮೆ ಇದೆ, ನೆಗಡಿ ಕಡಿಮೆ ಇದೆ, ಬರೀ ಜ್ವರ ಮಾತ್ರ ಇದೆ ಅಂತಾದಾಗ ಆ ಮಗುವಿಗೆ ತಣ್ಣೀರಿನ ಬಟ್ಟೆಯಿಂದ ತಲೆ ಮೇಲೆ ಹಾಕೋದು ಮತ್ತು ಇಡೀ ದೇಹವನ್ನು ಆವಾಗವಾಗ ಒರೆಸ್ತಾ ಇರಬೇಕು. ಸೊ ಅದರಿಂದನೂ ಕೂಡ ನಾವು ಟೆಂಪ್ರೇಚರನ್ನು ಸೊ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಪಾಶ್ಚಿಮಾತ್ಯ ದೇಶಗಳಲ್ಲಿ ಒಂದು ವಿಧಾನ ಇದೆ, ಅಲ್ಲೇನು ಮಾಡ್ತಾರೆ ಅಂತಂದರೆ ಮಗುನ ತೊಗೊಂಡೋಗಿ ಒಂದು ಟಬ್ ಒಳಗಡೆ ತಣ್ಣೀರೊಳಗಡೆ ಕೂರಿಸೇ ಬಿಡ್ತಾರೆ. ಜ್ವರ ಬಂದಿದೆ ಅಂತಂದರೆ ಮೊದಲು ಅದು ಆ ಕೆಲಸ ಮಾಡ್ತಾರೆ ಅವರು. ಸೊ ಹಾಗೆ ಇಲ್ಲಿ ಸಾಮಾನ್ಯವಾಗಿ ನಮ್ಮಲ್ಲಿ ಆ ಕೆಲಸವನ್ನು ಮಾಡೋದಿಲ್ಲ. ಅಂದರೆ ತಣ್ಣೀರಿನಿಂದ ನಾವು ಟೆಂಪ್ರೇಚರ್ನ ಹೇಗಾದರೂ ಮಾಡಿ ಕಡಿಮೆ ಮಾಡಬೇಕು ಅದನ್ನು. ಸೊ ಆ ಕಡಿಮೆ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಬೇಕು ನೈಸರ್ಗಿಕವಾಗಿ. ಸೊ ಇದು ಪ್ರಾಥಮಿಕ ಹಂತ ಅಂತಲೇ ನಾನು ನಿಮಗೆ ಪದೇ ಪದೇ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಯಾವ ಮೂಲದಿಂದ ಈ ಜ್ವರ ಬಂದಿದೆ, ಯಾವ ಮೂಲದಿಂದ ನೆಗಡಿ ಬಂದಿದೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಇಲ್ಲಿ. ಅದೇನಾದರೂ ನಿಮಗೆ ಈ ಡೆಂಗ್ಯೂ ಆ ಥರದ್ದು ಇತ್ತೀಚೆಗೆ ಏನು ಕಾಣಿಸ್ಕೊಳ್ತಿದೆಯೋ ಆ ರೀತಿ ಬಂದಿದೆ ಅಂತ ಅದರಲ್ಲಿ ಖಂಡಿತವಾಗಿಯೂ ನಮಗೆ ವೈದ್ಯಕೀಯ ಶುಶ್ರೂಷೆ ಖಂಡಿತ ಅಗತ್ಯ ಇರುತ್ತೆ. ನಿಮ್ಮ ಹತ್ತಿರದ ವೈದ್ಯರ ನಿಮ್ಮ ವೈದ್ಯರ ಸಲಹೆ ಮಾರ್ಗದರ್ಶನ ಖಂಡಿತವಾಗಿಯೂ ಈ ವಿಚಾರದಲ್ಲಿ ಬೇಕಾಗುತ್ತೆ. ಇನ್ನು ನ್ಯುಮೋನಿಯಾ ಹಂತಕ್ಕೆ ಹೋಗಿದೆ ಅಂತಾದಾಗಲೂ ಕೂಡ ನಿಮಗೆ ಮನೆಯಲ್ಲಿ ಚಿಕಿತ್ಸೆ ಮಾಡ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇವೆಲ್ಲವೂ ಮನೆಯಲ್ಲಿ ಮಾಡ್ಕೊಳ್ಬೋದಾದಂಥ ಪ್ರಾಥಮಿಕ ಹಂತದ ಒಂದು ಮನೆ ಮದ್ದುಗಳು ಅಷ್ಟೇ. ಸೊ ಹಾಗಾಗಿ ಸೊ ಯಾವುದೇ ತೀವ್ರ ಉಲ್ಬಣವಾದಂತಹ ಸಮಸ್ಯೆ ನಮಗಿದೆ ಅಂತಾದಲ್ಲಿ ವೈದ್ಯರ ಸಲಹೆ ಮಾರ್ಗದರ್ಶನ ಖಂಡಿತ ಬೇಕಾಗುತ್ತೆ.